24 hours ಸಮಾಧಿ ಒಳಗಡೆ ನಾನು ಕ್ಯಾಂಪಿಂಗ್ ಮಾಡ್ಬೇಕು, ಅದು ಅಮಾವಾಸ್ಯ ದಿನ. ನೈಟ್ ಊಟಕ್ಕೆ ಬಿರಿಯಾನಿ ಮಾಡ್ಕೊಂಡ್ ತಿನ್ಬೇಕು, ಮಧ್ಯರಾತ್ರಿಯಲ್ಲಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡ್ಬೇಕಾಗುತ್ತೆ. 63 ಸಮಾಧಿಯ ಮಧ್ಯ ನೈಟ್ ಯಾವ ತರ ಇರ್ತೀನಿ ನಾನು, ಇಷ್ಟೆಲ್ಲ ಸಾಧ್ಯನ ನನ್ನಿಂದ? ಏನದು ಮೂಳೆ ಬ್ಲೋ ನೋಡಿ, ಮೂಳೆ ಯಾರೋ ಬಂದು ಹೋದಂಗ. ಅವಾಗ ಅವಾಗ ಅದು ಯಾರು ಬ್ಲ್ಯಾಕ್ ಕಲರ್ ಶೇಡ್ ಕಾಣಿಸ್ತಿತ್ತು, ಅವಾಗೂ ಕಾಣಿಸ್ತು. ಈ ಜಾಗ ಬೆಸ್ಟ್ ಅಂತ ಅನ್ಕೊಳ್ತೀನಿ, ಯಾಕೆಂದರೆ ಈ ಜಾಗದಲ್ಲಿ ಎಲ್ಲ ಚೆನ್ನಾಗಿದೆ. ಮತ್ತು ಅವಾಗೆಲ್ಲ ಸ್ವಲ್ಪ ಕಿತ್ತಾಕ್ತಿದ್ನೆ, ಗಿಡ ಮತ್ತು ಕಲ್ಲುಗಳನ್ನೆಲ್ಲ ನೂಕ್ತಿದ್ನೆ. ಹಾಂ, ಈ ಜಾಗದಲ್ಲಿ ಹಾಕೋಣ ನಾವು ನಮ್ಮ ಟೆಂಟನ್ನ. ಸೊ ಟೆಂಟು ಎತ್ಕೊಳ್ಳೋಣ, ನಮ್ಮ ಟೆಂಟು. ಹಾಂ, ಹೀಗೆ ಎತ್ಕೊಂಡು ಹೋಗಿ ಇಲ್ಲಿ ಹಾಕ್ಬೇಕು. ಈಗ ನಾವು ಟೆಂಟ್ ಹಾಕೋಣ, ಟೆಂಟಿನ ಸ್ಟಾರ್ಟ್ ಮಾಡುವ ಥರ ಬರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಫೈನಲಿ ಈಗ ನಾವು ಟೆಂಟನ್ನು ಹಾಕಿದ್ದೀರಿ. ಸೊ ವೆಯ್ಟ್ ಮಾಡ್ತಾ ಇದ್ದೀರಿ ಕತ್ಲಾಗಲಿ. ಕತ್ಲಾದಮೇಲೆ ಒಂದ್ಸತಿ ಆಚೆ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಅಂದರೆ 12 ಗಂಟೆ ರಾತ್ರಿಯಲ್ಲಿ. ಇದಾದಮೇಲೆ ನಾವೀಗ ಊಟ ಮಾಡ್ಕೊಳ್ತಿ ನೋಣ. ಊಟ ಆದಮೇಲೆ ಇರೋದು ನಮಗೆ ಭಯಂಕರವಾಗಿ ಕತ್ತೊಳಗಡೆ ಯಾವ ಥರ ಇರುತ್ತೆ ಅಂತ. ಸೊ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಹೆಡ್ಫೋನ್ಸ್ ಹಾಕ್ಕೊಂಡು ವೀಡಿಯೋನ ನೋಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ನಿಮಗೆಲ್ಲ ಕೇಳಿಸ್ತಾ ಇರಬೇಕಲ್ಲ ಸೌಂಡುಗಳು, ಯಪ್ಪ ಮೈಯೆಲ್ಲ ಜುಮ್ ಅಂತೈತೆ ಸೌಂಡ್ಗೆಲ್ಲ. ಇವ್ರನ್ನ ಪಾಪ ಅಂತ ಹೇಳಬೇಕೋ ಪುಣ್ಯ ಅಂತ ಹೇಳಬೇಕೋ ಗೊತ್ತಿಲ್ಲ. ಯಾಕೆ ಅಂದರೆ ಆ ಕಾಲದಲ್ಲಿ ಅಫ್ಜಲ್ ಖಾನ್ ಅವರು ಯೋಚನೆ ಮಾಡಿ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ನಿಮ್ಮ ಪ್ರಕಾರ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಅದೇನೋ ನಾನೇ ಭಯ ಬಿದ್ದೆ. ಸೊ ಇವಾಗ ಏನು ಅಂದರೆ ಅವ್ರನ್ನ ಸಾಯಿಸಿದ್ದು ಒಳ್ಳೆಯದಾಯ್ತೋ ಇಲ್ಲ ಹಂಗೆ ಬಿಟ್ಟಿದ್ರೆ ಒಳ್ಳೇದಾಗ್ತಾಯಿತ್ತೋ ಗೊತ್ತಿಲ್ಲ. ಬಟ್ ಅಫ್ಜಲ್ ಖಾನ್ ಏನಾದರೂ ಶಿವಾಜಿ ಅವ್ರ ಬಗ್ಗೆ ಒಂಚೂರಾದರೂ ತಿಳ್ಕೊಂಡಿದ್ದಿದ್ರೆ ಈ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಶಿವಾಜಿ ಅವರು ಬೇರೆಯವರ ಹೆಂಡತಿನ ಯಾವುದೇ ಥರ ಏನೂ ಮಾಡ್ತಾ ಇರಲಿಲ್ಲ, ಇದನ್ನು ಅವನು ತಿಳ್ಕೊಂಡಿರಲಿಲ್ಲ. ಸೊ ಅದರಿಂದ ಈ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂದ ಇಷ್ಟು ದೊಡ್ಡದಾಗಿ ಸಮಾಧಿಗಳಾಗ್ಬಿಟ್ಟೈತೆ. ಫೈನಲಿ ನಾವು ನಮ್ಮ ಟೆಂಟ್ನ ಹಾಕಿದ್ದೀರಿ ಬಸ್ಸು. ಸೊ ಬನ್ನಿ ಒಳಗಡೆ ಹೋಗಿ ಈಗ ನಾವು ಅಡುಗೆ ಮಾಡ್ಕೊಳ್ಳೋಣ. ಅಡುಗೆ ಯಾವುದು ಗೊತ್ತಾ? ಬಿರಿಯಾನಿ. ಸೊ ಬಿರಿಯಾನಿಗೆ ಚಿಕನ್ ಎಲ್ಲ ತಂದಿದ್ದೀನಿ ಆಲ್ರೆಡಿ. ಸೊ ಬಿರಿಯಾನಿ ಮಾಡ್ಕೊಂಬಿಡೋಣ. ನಾನೀಗ ಏನು ಮಾಡಬೇಕು ಅಂದರೆ ಗ್ಯಾಸ್ ಅನ್ಸ್ಬೇಕು. ಸೊ ಗ್ಯಾಸ್ ಅನ್ಸೋಣ, ಏನೇನಿದೆ ನನ್ನ ಪಕ್ಕದಲ್ಲಿ. ಓ, ಗ್ಯಾಸ್ ತಂದಿದ್ದೀನಿ ನೋಡಿ, ಇದು 170 ರೂಪಾಯಿ. ಯಾರ್ಯಾರು ಕೇಳ್ತಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ನಾನು ತೊಗೊಂಡಿದ್ದು. ಆನ್ಲೈನಲ್ಲಿ ತೊಗೊಂಡ್ರೆ ಇನ್ನೂ ಜಾಸ್ತಿನೇ ಬರುತ್ತೆ ಕ್ಯಾನ್ಸು, ನಾನು ಆಫ್ಲೈನಲ್ಲಿ ತೊಗೊಂಡೆ 170 ರೂಪಾಯಿ. ಇದು 450 ರೂಪಾಯಿ ಏನೋ ಆಗುತ್ತೆ. ಓ ಗಾಡ್, ತುಂಬಾ ಗಾಳಿ ಐತೆ, ಏನು ಮಾಡೋದು, ತುಂಬ ಗಾಳಿ ಇದೆ. ಯಾಕೆ ಇಷ್ಟು ಬೇಗ ಮಾಡ್ತಾಯಿದ್ದೀರಿ ಅಂದರೆ ನಾನ್ ವೆಜ್ ಬೇರೆ. ಸೊ ಬೇಗ ಮಾಡೋಣ, ಅಮಾವಾಸ್ಯೆ ಬೇರೆ ಇವತ್ತು. ಸೊ ಅದರಿಂದ ಬೇಗ ಮಾಡಿಬಿಡೋಣ ಅಂತ ಅಷ್ಟೇ. ಭಯ ಆಗ್ತಿಲ್ವಾ ಬಸ್ಸು ಅಂತ ಕೇಳೋಕ್ಕೆಲ್ಲ ಹೋಗಬೇಡಿ, ಬಂಡ ಧೈರ್ಯದಲ್ಲಿ ಇದ್ದೀನಿ. ಯಾವುದೋ ಒಂದು ಧೈರ್ಯ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಸೊ ಇದು ನಾನು ಯೂಸ್ ಮಾಡ್ತಾ ಇರೋ ಕಿಟ್ಟು, ಅಂದರೆ ಇದರೊಳಗಡೆ ಎಲ್ಲ ಐಟಮ್ಸ್ ಐತೆ ನೋಡಿ ಅಷ್ಟೇ. ಇದೊಂದು ಚಿಕ್ಕದು ಎಣ್ಣೆ ಕುದಿತೈತೆ, ಕುದಿಲಿ. ಟೊಮಾಟೊ ಒಂದು, ಈರುಳ್ಳಿ ಒಂದು. ಸೊ ಶಿಟ್ 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 ಬಿದ್ದೋಯ್ತು ಗುರು, ಎಣ್ಣೆ ಒಳಗಡೆ ಬಿದ್ದೋಯ್ತು ಕ್ಯಾಮ್ರಾ, ಎಣ್ಣೆ ಒಳಗಡೆ ಬಿದ್ದೋಯ್ತು ಕ್ಯಾಮ್ರಾ. ಏನು ಮಾಡಬೇಕು, ತೊತ್ತರಿಕೆ ಏನು ಮಾಡಬೇಕು, ಎಣ್ಣೆದಲ್ಲಿ ಬಿದ್ದೋಯ್ತು ಕ್ಯಾಮ್ರಾ. ಟಿಶ್ಯೂ ಪೇಪರ್ ಇಲ್ಲೇ, ಬಟ್ಟೆ ಐತಿರೋ ಅನ್ಸೋಣ, ಬಿಸಿ ಇದೆಯಾ, ಅಯ್ಯೋ ಏನೋ ಆಗಿರಬಾರ್ದಪ್ಪ ಕ್ಯಾಮ್ರಾ. ತೊತ್ತರಿಕೆ ಈ ಹ್ಯಾಂಡ್ಲ್ ಕರೆಕ್ಟಿಗೆ ನಿಂತ್ಕೊಂಡಿಲ್ಲ. ಯಾವ ಥರ ಧೈರ್ಯ ಬೇಕು ಅಂದರೆ ಇವಾಗ ಸ್ಮಶಾನದಲ್ಲಿ ನಾನ್ ವೆಜ್ ಮಾಡ್ಕೊಳ್ತಿರೋದು ಒಂದು, ಅದೊಂದು ತಲೆನೋವು, ಅದ್ರ ಜೊತೆ ಅಮಾವಾಸ್ಯೆ, ಅದ್ರ ಜೊತೆ ಭಯ, ಅದ್ರ ಜೊತೆ ಇಲ್ಲಿರೋ 60 ಸಮಾಧಿಗಳು. ಇದು ಒಂಥರ ಅಯ್ಯೋ ಹೆಂಗೆ ಕಟ್ ಮಾಡ್ತಾಯಿದ್ದೀನಿ, ಬ್ಯಾಲೆನ್ಸೇ ಇಲ್ಲ. ಅಚ್ಚಾ ಚಾಕು, ಇದು ತಟ್ಟೆ ತರಬೇಕಾಯ್ತು. ಓಕೆ, ಹಿಂಗೆ ಚಿಕ್ಕ ಚಿಕ್ಕದಾಗೆ ಪೀಸ್ಗಳು ಮಾಡ್ಕೊಳ್ತೀನಿ ಬಿಡಿ. ಇವಾಗ ಯಾವುದೋ ಒಂದು ಅಡ್ಜಸ್ಟ್. ಅಯ್ಯೋ ಯಾಕೋ ಇದು ಕರೆಕ್ಟಾಗಿ ಅಡ್ಜಸ್ಟ್ ಹಾಕ್ಕೊಳ.
ಗೊತ್ತಿಲ್ದಿರೋ ಜಾಗದಲ್ಲಿ ನಾನು ಬಂದಿದ್ದೀನಿ. ಇದು ಎಲ್ಲಿದೆ ಅಂದರೆ ಪ್ಲೇಸು ಸಾತ್ಕಬರು ಬಿಜಾಪುರದಲ್ಲಿದೆ. ಅಂದರೆ ನಮ್ಮ ಮನೆಯಿಂದ ಇಲ್ಲಿಗೆ 400 ಕಿಲೋಮೀಟ್ರು. ಸೊ ಇದೇನೋ ಕಟ್ಟೆ ಆಗ್ತಿಲ್ಲ, ಇದು ಯಾವ ಡಬ್ಬ ಚಾಕುನು. ಇವಾಗ ಏನಂದರೆ ಈ ಪಕ್ಷಿಗಳಿದೆಯಲ್ವಾ, ಈ ಪಕ್ಷಿಗಳದು ತುಂಬ ತಲೆನೋವು ಗೊತ್ತಾದು, ಎಷ್ಟೋ ಭಯ ಎಕ್ಸುತ್ತೆ. ಇವಾಗ ಇಲ್ಲಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಯಾವುದೋ ರೋದನೆ ಆಯ್ತಲ್ಲ. ಮೆಣಸಿನ್ಕಾಯಿ ಒಂದು ಹಾಕೋಣ. ಮೆಣಸಿನ್ಕಾಯಿ ಪಲಾವ್ ಸಾಮಾನು. ಬಸ್ಸು ಕತ್ಲಾಗ್ತಾ ಬರ್ತೈತೆ ಇವಾಗ, ಇಲ್ಲಿ ನೋಡ್ಬೋದು. ನಾನು ಡೈರೆಕ್ಟ್ಗೆ ಬಿರಿಯಾನಿ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ, ಓಕೆನಾ? ಯಾಕಂದರೆ ಬಿರಿಯಾನಿ ಮಾಡುವಾಗ ಒಂಚೂರು ಭಯ ಆಗ್ತೈತೆ, ತುಂಬ ಭಯನೇ ಆಗ್ತೈತೆ ನನಗೆ. ಅದ್ರ ಜೊತೆಗೆ ಇಲ್ಲಿ ಏನದು ಬಿರಿಯಾನಿ ಮಾಡೋಕ್ಕೆ ಫೋಕಸ್ ಆಗ್ತಿಲ್ಲ, ಕ್ಯಾಮ್ರಾ ಹ್ಯಾಂಡಲ್ ಮಾಡಬೇಕು. ಅಲ್ಲಿ ನೋಡಿ ಈಗ ಕತ್ಲು, ನಿಮಗೆ ಇದ್ರಲ್ಲಿ ಕತ್ಲು ಕಾಣಿಸ್ತಿಲ್ಲ. ಕುಕ್ಕಿಂಗ್ ಮಾಡ್ತಾ ಇದ್ದೀನಿ, ಇದು ಅಲ್ಲಾಡ್ತೈತೆ, ಬಟ್ ನನಗೆ ತುಂಬಾ ಭಯ ಆಗ್ತೈತೆ. ಈ ರೇಂಜಿಗೆ, ಯಾವ ರೇಂಜಿಗೆ ಭಯ ಅಂದರೆ ಒಂಥರ ನೆಗೆಟಿವ್ ವೈಬ್ ಅಂತ ಫೀಲ್ ಆಗ್ತೈತೆ ನನಗೆ. ಸೊ ಯಾವುದಕ್ಕೂ ಹೆಂಗಿರ್ತೀನಿ ಏನಂತ ಗೊತ್ತಿಲ್ಲ. ಇವಾಗ ಇದಕ್ಕೆ ಮಸಾಲೆಗಳು ಹಾಕೋಣ. ಮಸಾಲೆಗಳೆಲ್ಲಪ್ಪ ಒಂದೇ ಸತಿ ಎಲ್ಲ ಮಸಾಲೆ ಇದರಲ್ಲಿ ಐತೆ, ಯೂಸ್ ಆಗ್ತೈತೆ. ಹಾಂ ಹಾಂ ನೋಡಿ, ಚಿಕನ್ ಮಾತ್ರ ಮಸ್ತ್ ಐತೆ, ಸ್ಮೆಲ್ ಗಮ್ ಅಂತ ಬರ್ತೈತೆ. ತಿನ್ನೋಕ್ಕಾಗುತ್ತೋ ಇಲ್ಲಿ ಎಗರಕ್ಕಾಗುತ್ತೋ ದೇವ್ರ ಹಣೆಗೂ ಗೊತ್ತಾಗ್ತಿಲ್ಲ. ಕತ್ಲಾಗೋಯ್ತು. ಟೈಮ್ ಎಷ್ಟು ಗೊತ್ತಾ ಇವಾಗ? 7:24. ಏನಂದರೆ ಈ ಹುಳುಗಳು ಗೆಜ್ಜೆ ಸೌಂಡ್ ಮಾಡೋ ಥರ ಹುಳುಗಳು ಸಹ ಇದೆ ಇವಾಗ, ಮತ್ತು ಶಿಲ್ಲೆ ಹೊಡೆಯೋ ಥರ ಸೌಂಡ್ ಬರುತ್ತೆ. ಅವಾಗೆ ಬಂದಿದ್ದು ನನಗೆ, ಅವಾಗೆ ಜುಮ್ ಅಂದ್ಬಿಡ್ತು ಬಾಡಿ. ಎಸ್ಸತ್ತಿ ಅಂತೈತೆ ಬಿಡಿ ಜಿಮ್ ಅಂತ. ಓ ಗಾಳಿ ಜಾಸ್ತಿ ಆಗೋಯ್ತು, ಛಿ ಗಾಳಿ ಜಾಸ್ತಿ ಹೋಗ್ಬಿಡುತ್ತೆ. ಒಳಗಡೆ ಇಕ್ಕೊಳ್ಳೋಣ ಅಂದರೆ ಪ್ರಾಬ್ಲಮ್ಮು, ಘಾಟ್ ಜಾಸ್ತಿ ಅಂತ. ಗಾಳಿ ಆರು ಹೋಗ್ತೈತೆ. ಹಾಂ ಈಗ ಆಗ್ತೈತೆ. ಕತ್ಲು ನೀವು ಎಷ್ಟಿದೆ ಅಂತ ನೋಡ್ಬೋದು ಈಗ. ಇಲ್ಲಿ ನೋಡಿ ಯಾವ ಥರ ಇದೆ, ಫುಲ್ಲು ಕತ್ಲು. ಬಸ್ಸು ಆಗೋಯ್ತು, ಕತ್ಲು ಏನಿದೆ, ಭಯ ಆಗ್ತೈತೆ. ಯಾರು ಸೌಂಡ್ ಬಂತು ಈ ಕಡೆ? ನೋಡಿ ನಾನು ಮಾಡಿರೋ ಬಿರಿಯಾನಿ ಚೆನ್ನಾಗಾಗ್ತೈತೆ. ಬಸ್ ಯಾವ್ದನ್ನ ಏನೋ ಬಂತಾ, ಏನೋ ಬಂದು ಹೋದಂಗೆ ಅನಿಸ್ತು. ಮೇ ಬಿ ಇದು ಶ್ಯಾಡೋ ಇರಬೇಕೇನೋ ಇದು. ಅಯ್ಯಪ್ಪ ಥೂ. ಬಸ್ಸು ಈಗ ಒಳಗಡೆ ಬಂದಿದ್ದೀನಿ. ಯಾಕೆ ಒಳಗಡೆ ಅಂದರೆ ತುಂಬ ಗಾಳಿ ಇರೋದ್ರಿಂದ ಈ ಥರ ಫ್ಲೇಮಲ್ಲಿ ಇರಬೇಕು. ಸೊ ಈಗ ಇಟ್ಟಿದ್ದೀರಿ. ಸೊ ಅದಾಗಲೇ ಆಗೋವರೆಗೂ ವೆಯ್ಟ್ ಮಾಡೋಣ, ಆದಮೇಲೆ ಡೈರೆಕ್ಟಾಗಿ ನಾನು ತಟ್ಟೆಗೆ ಹಾಕೊಂಡು ತಿನ್ನೋಣ. ಬಸ್ಸು ಬಿರಿಯಾನಿ ಏನೋ ರೆಡಿ ಆಗಿದೆ ನೋಡಿ. ಈ ಥರ ಮಾಡಿದ್ದೀನಿ, ಸ್ವಲ್ಪ ನೀರು ಕಡಿಮೆ ಇಕ್ಕಬೇಕಾಗಿತ್ತೇನೋ ಅಂತ ಫೀಲ್ ಆಯಿತು. ಒಂಚೂರು ನಿಂಬೆಹಣ್ಣು. ನೀವೇನು ನೋಡ್ತಾ ಇದ್ದೀರೋ ಈಗ ಇದು ಬಿರಿಯಾನಿ. ಬಿರಿಯಾನಿ ರೆಡಿ ಆಗಿದೆ ನನಗೆ. ನೋಡೋಕ್ಕಂತೂ ಟೇಸ್ಟಿಯಾಗಿ ಫೀಲ್ ಆಗ್ತೈತೆ ಅಲ್ವಾ? ಟೇಸ್ಟ್ ನೋಡೋಣ ಫಸ್ಟ್ ಹೇಗಿದೆ ಅಂತ. ಸೀರಿಯಸ್ಲಿ ನಾನು ಮಾಡಿರೋದು ಬಿರಿಯಾನಿ? ಅಯ್ಯೋ ಇದು ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ ನಿಂಬೆಹಣ್ಣು.
ವಾ ಸಾಕಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಾನಂತೂ ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲು ಚೆನ್ನಾಗಿದೆ. ಸೊ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಪಕ್ಕ ನೋಡಿ, ಮರಿಬೇಡಿ. ಇನ್ನು ಅವ್ರ ಕುಟುಂಬ ಎಷ್ಟಿರುತ್ತೆ, ಅಕಸ್ಮಾತ್ ಏನೋ ಅವ್ರ ಮಕ್ಕಳಿದ್ದಿದ್ರೆ 63 ಎಂತಿಗೆ ಒಂದೊಂದು ಮಗು ಅಂದ್ರೂ 63 ಮಕ್ಕಳು, ಅವ್ರೇನಾದರೂ ಗೊತ್ತಿಲ್ಲ. ಅಂದರೆ ಈಗಿನ ಕಾಲದಲ್ಲಿ ಒಂದೊಂದು ಎಂತಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗಿಬಿಟ್ಟಿದೆ. ಆ ಕಾಲದಲ್ಲಿ 63 ಎಂತಿ ಮೇಂಟೈನ್ ಮಾಡಿದ್ದಾರೆ, ಗ್ರೇಟ್ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದ್ಯಾರೋ 4 ಹುಡುಗರು ಬಂದಿದ್ರಪ್ಪ, ಭಯ ಎಕ್ಸ್ಬಿಟ್ರು ಸ್ವಲ್ಪ. ಆದರೂ ಲೈಟಿಗೆ ಭಯ ಇದೆ, ಅದಕ್ಕೆ ಒಳಗಡೆ ಇದ್ದೀನಿ. ಮಸ್ತ್ ಇತ್ತು ಬಿರಿಯಾನಿ ಮಾತ್ರ. ಓಕೆ ಬಸ್ಸು, ಈಗ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಫುಲ್ ಕತ್ಲಾಯಿತು, 9 ಗಂಟೆ ಆಗ್ತೈತೆ. ನಾವೀಗ ಒಳಗಡೆ ಮಲ್ಕೊಳ್ಳೋಣ, ಸರಿನಾ? ಸೊ ಫಸ್ಟು ಆಚ ಕಡೆ ಇರೋದಾಗಬೇಕು. ಇವ್ರು ಸಖತ್ತು ಭಯ ಆಗ್ತೈತಪ್ಪ. ಇನ್ನು ಲೇಟಿಗೆ ಬೇರೆ ಎದ್ದೋಳ್ಬೇಕು. ಓಕೆನಾ? ಓಕೆ ಓಕೆ ಬಸ್ಸು, ನಾನಿವಾಗ ಮಲ್ಕೊಳ್ತೀನಿ, ಮತ್ತೆ ಸಿಗೋಣ. ಒಂದು 11:30-12 ಗಂಟೆ ಹಂಗೆ ಅಲಾರಾಮ್ ಇಟ್ಟಿದ್ದೀನಿ. ಈ ಟೈಮಲ್ಲಿ ಈಗ ಸೌಂಡ್ ಹಿಂಗೆ ಅಲ್ಲಾಡುತ್ತಲ್ವ, ಅದೊಂದು ಭಯ ಆಗುತ್ತೆ. ಮತ್ತು ಸೌಂಡುಗಳು, ಹೆವಿ ಸೌಂಡ್ ಕೇಳಿಸೋದು, ಅದೆಲ್ಲ ಸ್ವಲ್ಪ ಭಯಂಕರ ಆಗುತ್ತೆ. ನಾವೀಗ ಏನು ಮಾಡಬೇಕು ಅಂದರೆ ಮೈಂಡಲ್ಲೇ ಲೈಕ್ ಏನೂ ಇಲ್ಲ, ನಾನು ಮನೇಲಿ ಮಲ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೊಬೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನನಗೂ. ಸೊ ಟ್ರೈ ಮಾಡೋಣ. ಸೊ ಗುಡ್ ನೈಟ್ ತಾತಾ. ಅವೇಗಿಂದ ಕೊಯ್ಯ 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 ಅಂತಲೇ ಇದ್ದಾನು. ಅಯ್ಯೋ, ಅದನ್ನು ಎದ್ದು ನೋಡೋಕ್ಕೂ ಇವಾಗ ಇನ್ನೂ ಇಲ್ಲ, ಇನ್ನೂ ಟೈಮ್ 10:30 ಮೇಲೆ ಆಗಿದೆ ಅಷ್ಟೆ. ತಿಂದಿದ್ದಂತೂ ಚೆನ್ನಾಗಿತ್ತು, ಹೊಟ್ಟೆ ಹಸ್ತಾಯಿತ್ತು ಅಂತ ತಿಂದುಬಿಟ್ಟೆ. ಇದೊಂದು ಚಾಲೆಂಜು, ಬೆಳಗ್ಗೆವರೆಗೂ ಕಂಪ್ಲೀಟ್ ಆಗಿಬಿಟ್ರೆ ಸಾಕಪ್ಪ, ಬೆಳಗ್ಗೆ ಎದ್ರೆ ಸಾಕು. 11:56 ಈಗ ನಾನು ರೆಡಿ ಆಗಿದ್ದೀನಿ, ಕ್ಯಾಪ್ ಹಾಕ್ಕೊಂಡು ಹೊರಗಡೆ ಹೇಗಿರುತ್ತೆ ಅಂತ ನೋಡ್ಸೋಕ್ಕೆ. ಸ್ವಲ್ಪ ಸ್ವಲ್ಪ ಭಯ ಆಗ್ತಾಯಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ಹೊರಡೋಣ, ಆಚೆ ಹೇಗಿದೆ ಅಂತ ನೋಡೋಣ. ಇರಿ, ಏನು ನೀವು ಮಾತ್ರ ಆಚೆ ಇಟ್ಬಿಟ್ಟಿದ್ದೀನಿ, ಹಂಗೆ ಮಸ್ತ್ ಇತ್ತು ಅಂತ ಚಿಕನ್ ತಿಂದುಬಿಟ್ಟು. ಓಹೋ, ನೋಡ್ರಪ್ಪ ಹೆಂಗೈತೆ ಆಚೆ ಕಡೆ ಕಾಣಿಸ್ತೈತ ನಿಮ್ಗೆ? ಏನಾದರೂ ಇಲ್ಲಿ ಲೈಟ್ ಆನ್ ಮಾಡ್ತೀನಿ. ಭಯ ಆಗುತ್ತಲ್ಲ, ಫುಲ್ಲು ಕತ್ತಪ್ಪ. 12 ಆಗ್ತೈತೆ ಅಮಾವಾಸ್ಯೆಗೆ. ಸೊ ಬನ್ನಿ ಒಂದ್ಸತಿ ಆಚೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ, ಏನೇನೈತೆ ಈ ಜಾಗದಲ್ಲಿ ಅಂತ. ಸೊ ಏನು, ಓಹೋ ಯಾವಡ ಭಯನೇ ಅನಿಸ್ತೈತಪ್ಪ. ಸ್ವಲ್ಪ ಭಯ ಆಗ್ತೈತೆ, ನೋಡ್ತಾ ಇದೆಯಲ್ಲ ಇದೆಲ್ಲ ಗುಹೆ. ನಾನು ಟೆಂಟ್ ಹಾಕಿದ ಜಾಗ ಇದು ನೋಡಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ಲೀನಾಗ. ಸೊ ಬನ್ನಿ, ಹಿಂಗೆ ಹೋಗೋಣ ನಡ್ಕೊಂಡು. ಸ್ವಲ್ಪ ಸಮಾಧಿಗಳು ನೋಡಿ, ಈ ಕತ್ತಲಲ್ಲಿ ಸಮಾಧಿಗಳು ನೋಡೋಕ್ಕೆ ಬರಬೇಕು ನಾನು. ಹೋಗೋಣ ಬನ್ನಿ ಮೇಲುಗಡೆ. ಸ್ವಲ್ಪ ಸೌಂಡು ಸ್ಲೆಂಟಿಗಿದ್ದೀನಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿದೆಯಲ್ಲ, ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ಯಪ್ಪ ನೋಡ್ರಪ್ಪ ನೋಡ್ರಿ ಎಷ್ಟಿದೆ ಸಮಾಧಿಗಳಲ್ಲಿ. ಅಯ್ಯೋ, ನನಗೆ ಇಷ್ಟೊಂದು ಧೈರ್ಯನಾ? ದೇವಡಾ, ದೇವ್ರೇ ದೇವ್ರೇ, ಧೈರ್ಯ ಅಂತೀನೋ, ಸ್ವಲ್ಪ ಖುಷಿ ಪಡ್ತೀನಿ ಧೈರ್ಯ ಇದೆ ಅಂತ. ಅವಾಗೇ ಸ್ವಲ್ಪ ಭಯ ಆಗಲ್ಲ, ಇಲ್ಲಾಂದರೆ ಭಯ ಆಗುತ್ತೆ. ಟೆಂಟ್ ಇಲ್ಲೇ ಇರಲಿ, ನಾವು ಹೋಗಿ ಬರೋಣ. ಕತ್ತು ನೋಡಿ ಹೆಂಗಿದೆ ಅಪ್ಪ ಈ ಜಾಗದಲ್ಲಿ. ನನ್ನ ಮುಖ ತೋರಿಸ್ಬೇಕು ಅಂದರೆ ಕಾಣಿಸಲ್ಲ ಅಂದ್ಕೊಳ್ತೀನಿ. ನೋಡಿ ಯಾವ ಥರ ಇದೆ ಅಂತ ಕತ್ತಲು, ಕಾಣಿಸಲ್ಲ ಅಲ್ವಾ? ಯಾಕಂದರೆ ಈ ಲೈಟ್ ಹಾಕಿದ್ದೀನಲ್ಲ, ಆ ಲೈಟಿಂದ ಕಾಣಿಸಲ್ಲ ನನಗೆ. ಇದು ದೊಡ್ಡ ಟಾರ್ಚ್ ಹಾಕಿದ್ದೀನಲ್ವಾ, ಈ ಟಾರ್ಚಿಂದ ಭಯ ಆಗ್ತಿಲ್ಲ. ಓಹೋ ಯಪ್ಪ, ಹಿಂದೆ ಇದ್ದಾರ
ಯಾರಿಲ್ಲ ನಿಂತಿದ್ದಾರ ನೋಡಿ ಇಲ್ಲಿದೆಯಲ್ಲ ನೀರು ಇದ್ರ ಈ ಬಾವಿಯಲ್ಲೇ ಅವರು ಹಾಕಿ ಸಾಯಿಸಿದ್ದು ಅಂತ ಇವರು ಜನ ಎಲ್ಲ ಮಾತಾಡ್ಕೊಳ್ತಾರೆ ಬಟ್ ಡಾಕ್ಯುಮೆಂಟ್ರಿ ಇಲ್ಲ ಹಿಂಗೆ ಸಾಯಿಸಿದ್ರು ಅಂತ ಇಷ್ಟು ಬೇರೆದೆಲ್ಲ ಡಾಕ್ಯುಮೆಂಟ್ರಿ ಐತೆ ವಾ ನನಗೆ ಲೈಟ್ ಇರೋದ್ರಿಂದ ನನಗೆ ಸೇಮ್ ಬೆಳಕು ಅಂತ ಒಂಚೂರು ಫೀಲು ಅದು ಬಿಟ್ಟರೆ ಏಯ್ ಏನದು ಮೂಲೆಗ್ಳು ನೋಡಿ ಮೂಲೆಗ್ಳು ಮೂಲೆಗ್ಳು ಇಷ್ಟೊತ್ತಲ್ಲಯ್ಯೋ ಬನ್ನಿ ಇಲ್ಲಿಂದ ಹೋಗೋಣ ವಾಪಸ್ ನನಗೆ ನನ್ನ ಹಿಂದೆ ಯಾರನ ಬರ್ತಾರೇನೋ ಅಂತ ಒಂದು ಒಂಚೂರು ಭಯ ಫೀಲ್ ಆಗ್ತೈತೆ ಸೊ ಕೆಳಗಡೆ ಏನು ಐತೆ ಅಂಡರ್ಗ್ರೌಂಡು ಏನಪ್ಪ ಇದು ನೋಡಿ ನೋಡಿ ಏನು ಇದೆ ಏ ನಾನೇ ಬೀಳಿಸಿದ್ದು ಏನು ಕೃಷ್ಣ ನೀನು ಇಷ್ಟಿಷ್ಟಿಗೆ ಭಯ ಬೀಳಿಸ್ಕೊಂಡ್ರೆ ಅಯ್ಯೋ ಕಾಲು 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 ಓಕೆ ಓಕೆ ಇಲ್ಲಿ ಕೆಳಗಡೆ ಬರುತ್ತೆ ಇದು ಇಲ್ಲಿ ಏನೋ ಗುಹೆ ಐತೆ ನಾನು ಹೋಗ್ಬೇಕಾ ಇವಾಗ ಕಾಣಿಸ್ತಿದ್ಯಾ ನಾನು ಏನೂ ಇಲ್ಲ ಇಲ್ಲಿ ಇಲ್ಲಿ ಸುರಂಗ ಮಾರ್ಗ ಇದೆಯಂತೆ ಇಲ್ಲಿಂದ ಗೋಲ್ ಗುಂಬಸ್ವರೆಗೂ ಹೋಗೋ ಥರ ಸುರಂಗ ಮಾರ್ಗ ಇದೆಯಂತೆ ಎಲ್ಲಿದೆ ಅಂತ ಗೊತ್ತಿಲ್ಲ ಹೋಗಿದ್ನಂತೆ ಒಬ್ಬ ಅವನು ವಾಪಸ್ಸು ಎಣವಾಗಿ ಬಂದಿದ್ದಾನೆ ಅಂತ ಇವತ್ತು ಹುಡುಗರಿದ್ದಾರಲ್ಲ ಅವ್ರು ಹೇಳಿದ್ರು ಅದೇನು ಗುರು ಅಷ್ಟೊಂದು ಮರ ಅಲ್ಲಾಡ್ತೈತೆ ಓ ಇನ್ನೂ ಇದೆಯಪ್ಪ ಅಲ್ಲಿ ಮುಂದೆ ಒಂದಿದೆ ಇಲ್ಲಿ ಕೆಳಗಡೆ ಏನಿದೆ ಅಯ್ಯಪ್ಪ ಸ್ಕಿಡ್ ಸ್ಕಿಡ್ ಆಗ್ತೈತೆ ಓಕೆ ಓ ಈ ಜಾಗದಲ್ಲಿ ಅವ್ರು ಹಾಕಿದ್ದು ನೀರಿದು ಓ ಅಷ್ಟೇ ಲಾಸ್ಟ್ ಬಾಸ್ ಇಮ್ಯಾಜಿನೇಷನ್ನು ಅಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತ ಶೇಡು ನಮಗೆ ಫೀಲ್ ಆಗುತ್ತೆ ಅದೇ ಥರ ಇವಾಗ ಒಂದು ಸೆಕೆಂಡ್ ಆಯ್ತು ನನಗೆ ಯಾರೋ ನಿಂತವ್ರೆ ಅಂತ ಫೀಲ್ ಆಯ್ತು ಈಗ ಅಯ್ಯೋ ಅಲ್ಲಿ ಯಾರು ಹೋಗ್ತಾರೋ ಅಪ್ಪ ಅಲ್ಲಿ ಅದು ಹೆವಿ ಭಯ ಆಗ್ತೈತೆ ನೋಡೋಕ್ಕೆ ಅಯ್ಯಪ್ಪ ತಲೆ ಭಯೋ ಥೂ ಓಕೆ ಮೇಲೆ ಹತ್ತಬೇಕೀಗ ಹುಣ್ಸೇಕಾಯಿ ಮರ ಹುಣ್ಸೇಕಾಯಿ ಮರ ನಮ್ಮ ಮನೆ ಹತ್ರ ಹುಣ್ಸೇಕಾಯಿ ಮರ ಹತ್ರ ಹೋಗಿ ಭಯ ಬೀಳ್ತಿದ್ದೆ ಅಯ್ಯೋ ಅಯ್ಯೋ ಹಾರ್ಟ್ ಬೀಟ್ ರೈಸ್ ಆಗ್ತಾಯಿದೆ ಕೂಲ್ ಡೌನ್ ಅಲ್ಲಿ ಯಾರೋ ಅದು ಏ ಅಲ್ಲ ಅವಾಗವಾಗ ಅದು ಯಾವುದು ಬ್ಲ್ಯಾಕ್ ಕಲರು ಶೇಡ್ ಕಾಣಿಸ್ತೈತೆ ಅವಾಗೂ ಕಾಣಿಸ್ತು ಏನೋ ಇರಬೇಕು ಟೈಮಿಗೆ 12:07 ಬಸ್ಸು 12:07 ನಾನೀಗ ಟ್ರೈ ಮಾಡ್ತೀನಿ ಬಸ್ಸು ಮಲಗೋಕೆ ಯಾಕಂದರೆ ಇಷ್ಟೊಂದು ಇದ್ರೊಳಗಡೆ ಇರೋಕ್ಕಾಗಲ್ಲಲ್ವಾ ಇಲ್ಲಿ ಅದು ಮನೆ ಇದೆ ಸೊ ಇದನ್ನು ತೋರಿಸಿ ನೋಡಿ ಏನಿದೆ ಅಂತ ನೋಡಿ ಇಷ್ಟೇ ಇರೋದಿಲ್ಲಿ ಓ ಇಲ್ಲಿ ಆರಾಮಾಗಿ ಮಲ್ಕೊಬೋದು ಬಟ್ ಆದರೂ ಭಯನೇಲ್ವಾ ಹಿಂಗೋನ ಮಾಡಿ ಮಲ್ಕೊಂಬಿಡ್ಬೇಕು ಇವಾಗ ಮತ್ತೆ ಎಕ್ಸೆಟ್ ಹಾಕೊಂಡು ಮಲ್ಕೊಂಬಿಡ್ತೀನಿ ಬಸ್ ಹೆಂಗನ ಮಾಡಿ ಹೆವಿ ಸೌಂಡ್ ಇಕ್ಕೊಂಡು ಮ್ಯೂಸಿಕ್ ಫುಲ್ ಹಾಕೊಂಡು ಮಲ್ಕೊಂಬಿಡ್ತೀನಿ ಇವತ್ತು ಚಾರ್ಜಿಂಗ್ ಹೋದ್ರೂ ಪರವಾಗಿಲ್ಲ ಹೆಂಗಿದ್ರೂ ಪವರ್ ಬ್ಯಾಂಕ್ ಇದೆ ಹಾಕೊಂಡು ಮಲ್ಕೊಂಬಿಡ್ತೀನಿ ಏನೋ ಆಗೈತೆ ಬೆಳಗಿನ ಜಾವ ನೋಡಿ ಬಸ್ ಯಾವ ಥರ ಇದೆ ಬೆಳಕಾಗೈತಪ್ಪ ಬೆಳಕಾಗೈತೆ ಇವಾಗ ನೋಡ್ಬೋದು ನೀವಿಲ್ಲಿ ಚಪ್ಪಲಿ ಹಾಕ್ಕೊಳ್ಳೋಣ ನನ್ನ ಪುಣ್ಯಕ್ಕೆ ಹೆಡ್ಸೆಟ್ ಹಾಕ್ಕೊಂಡು ಬಂದಿದ್ದಕ್ಕೆ ಒಳ್ಳೇದಾಯಿತು ಏನಾದರೂ ಹೆಡ್ಸೆಟ್ ಏನಾದರೂ ಇರಲಿಲ್ಲ ಅಂದಿದ್ದರೆ ತುಂಬ ಕಷ್ಟ ಆಗ್ತಿತ್ತು ಯಾಕಂದರೆ ರಾತ್ರಿ ಹೆವಿ ಸೌಂಡ್ ಇತ್ತಲ್ವಾ ಅದು ವಾ ಆ ಸೌಂಡಿಗೆ ಕಿವಿ ಕಟಕಡಕಡ ಅಂತ ನಾವು ಬಂದುಬಿಟ್ಟಿತ್ತು ಹೆಡ್ಸೆಟ್ ಹಾಕ್ಕೊಂಡು ಸಾಂಗ್ ಹಾಕ್ಕೊಂಡು ಮಲಗಿಬಿಟ್ಟಿದ್ದೆ ಪ್ರೆಸೆಂಟ್ ಟೈಮ್ ಈಗ 5:41 ಯಾವಾಗ ಬೆಳಕಾಗುತ್ತೆ ಅಂತ ಕಾಯ್ತಿದ್ದೆ ಅದಾದರೆ ಲೈಕ್ ಸೌಂಡ್ ಕಡಿಮೆ ಆಯಿತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಸ್ವಲ್ಪ ಸೊ ಹೆಂಗೋ ಎಚ್ಚರಿಕೆ ಆಯಿತು ಮತ್ತು ಈ ಸೌಂಡುಗಳೈತೆ ನೋಡಿ ರಾತ್ರಿಯೆಲ್ಲ ಸೌಂಡುಗಳಪ್ಪ ಅಫ್ಜಲ್ ಖಾನ್ ಅವರ 68 ಮಧ್ಯ ನಾನು ಮಲಗಿದ್ನೆ ಅಲ್ವಾ ನನಗೇನು ಫೀಲ್ ಆಯಿತು ಅಂದರೆ ಯಾವುದೇ ಥರ ಏನೂ ಅನಿಸಿಲ್ಲ ಬಟ್ ತುಂಬಾ ಭಯ ಆಗುತ್ತೆ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ
ಮೈಂಡನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಂಗೆ. ಸೊ ಆ ಥರ ಅಷ್ಟೇ ಫೀಲ್ ಆಗಿದ್ದು. ಎಲ್ಲ ಕತ್ಲಲ್ಲಿ ಮಾತ್ರ ನೀವು ಹೇಗಿದೆ ಅಂತ ನೋಡಿದ್ರಿ. ಸೊ ಬೆಳಕಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದೇ ರೂಟಲ್ಲಿ ನಾನು ಬಂದಿದ್ದು ರಾತ್ರಿ. ಇಲ್ಲಿ ಯಾರೋ ನಿಂತಿದ್ದಾರೆ ಅಂತ ಎರಡು ಸತಿ ಭಯ ಬಿದ್ದೆ ನಾನು ಈ ಜಾಗದಲ್ಲಿ. ಹೋಗೋವಾಗೊಂದು ಸತಿ, ಬರೋವಾಗೊಂದು ಸತಿ. ಈ ಹುಳುಗಳೈತೆ ನೋಡ್ರಪ್ಪ, ಈ ಹುಳುಗಳು ಎವಿ ಸೌಂಡ್ ಮಾಡುತ್ತೆ, ನಮಗಂತೂ ಬಾಯಿಗೆ ಬರ್ಸ್ತೈತೆ ಎಲ್ಲ. ನಾನು ಕೆಳಗಡೆ ಸುಮ್ಮನೆ ಏನೂ ಇಲ್ಲ ಅಂದ್ಕೊಂಡಿದ್ದೆ. ಅಲ್ಲಿವರೆಗೂ ಗ್ರೌಂಡ್ ಇದೆ, ಅಂದರೆ ನಡ್ಕೊಂಡು ಹೋಗ್ಬೋದು. ಮೇಲೆ ಒಳಗಡೆಯಿಂದ ಹೋದರೆ ಅಲ್ಲೊಂದು, ಅಲ್ಲಿಂದ ಹೋದರೆ ಅಲ್ಲಿ, ಮತ್ತು ಇದು ಈ ಜಾಗ ಕಾಣಿಸ್ತಿದೆಯಲ್ಲ, ಇದು ಬಂದು ಸ್ಟ್ರೈಟ್ಗೆ ಇದೆ. ರಕ್ತದ ಬಾವಿ ಅಂತ ಸಹ ಕರೀತಾರೆ ಇದನ್ನು. ಯಾವ ಧೈರ್ಯನೋ ಏನೋ, ಹಂಗೋ ಹಿಂಗೋ ಸಾಧನೆ ಮಾಡಿಬಿಟ್ನಪ್ಪ. ಚಾಲೆಂಜ್ ಕಂಪ್ಲೀಟ್ ಐಟ್ ಬಾಸು. ಇನ್ನೇನು ಇಲ್ಲಿ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಜನ ಬರ್ತಾರೆ, ಈಗ ಇವತ್ತು ಬೇರೆ ಭಾನುವಾರ, ಟೂರಿಸ್ಟ್ ಬರ್ತಾರೆ, ಅಮಾವಾಸ್ಯೆ ಬೇರೆ ಇತ್ತು. ಆದರೆ ಬಿರಿಯಾನಿ ಹೆಂಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಂಗೆ. ಸೊ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಯಪ್ಪ, ಅದು ಯಾರೋ ನಿಂತಿದ್ದಾರೆ ಅಂತ ಫೀಲ್ ಆಗೋಯ್ತು. ಮತ್ತೆ ಇದೇ ಥರ ನಾನು ಎಷ್ಟು ಸತಿ ಭಯ ಬಿದ್ದಿದ್ದೀನಿ ಗೊತ್ತಾ, ರಾತ್ರಿ ಯಾರೋ ನಿಂತಿದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ಅಂತ. ಹಿಂಗೆಲ್ಲ ಭಯ ಆದರೆ ನನ್ನ ಗತಿ ಏನು ಹೇಳಿ, ಬ್ರ ಅಲ್ವಾ, ಕಷ್ಟನೇ. ಸೊ ಇಷ್ಟೆಲ್ಲ ಆಯಿತು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಬಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರೀಬೇಡಿ, ಮತ್ತು ಇನ್ನು ವಾಟ್ಸಪ್ ಶೇರ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳೋದು ಬರೀಬೇಡಿ. ಮತ್ತೆ ಸಿಗ್ತೀನಿ ಅಂದ ವಿಡಿಯೋದಲ್ಲಿ. ತಿಳ್ದಾಟ್ ಬಾಯ್ ಬಾಯ್ ಫ್ರಮ್ ಸಾತ್ ಕಬರ್ ಬಿಜಾಪುರ್.